अनुयायी कार्यक्रम उपस्थितेलू बंदिपूर्वक शुभ बहुश नम आनंद सतोष के पारवे हेग व्यक्तपड़े अंदर अन्सल अस्ट खुशी अस्ट आनंद प्रभुदेवर शिवगुरुवे गुरु शिवलिंगवे बल्लातने गुरु शिवप्रसादवे बल्लातने गुरु शिव विचारवे बल्लातने गुरु इंती पंचविधवे पंच ब्रह्मवे नगुविध संगन बसवण्णुनू गुरु जगत अंत जगत गुरुवल विश्वगुरु बसवण्णवर नम नाड़ सांस्कृतिक नायक अंत नाकल निजू नमें सतोष अन्स्ता याकंद्रे रईत निजवा रईतरी को बेले हम बसवण्ण ऐन मतलब देवर कल रईतर काल मुझे बंदी अंत बसवण हेत आ रईतर श्रमिक वर्ग नायक यह नाड़ी हटिद्रे अब हम बसवण श्रमिक वर्ग नायक अंत रईतर शोषितर श्रमिकर नायक अंत बसवण्णवर कर्नाटक सांस्कृतिक नायक इडी घन सरकार के नमेल परवा सचिव मे सांस्कृतिक नायक बसवण अनावरण सीएम साहेब मुझे आय्ता गमन सचिव खुशी पटे आवचित्र नोड़ी यार शोषित जना प्रीति बड़वर के काजी वह कसवण अपार नायक नसवण केवल बसवण याके कर्नाटक अस्ट इष्ट आगे इडी कर्नाटक मातृभाषे कन्नड़ इदे सतिहास बसवण बरवकिंत मुंचे केवल जनसाम भाषे आगे देव पूजे हर अर्थात अलग संस्कृत कलितवे देव पूजे अर्थते अप बसवण ना आड़ भाषे मातृभाषे कन्नड़ देव भाषे अंत वचन साहित्य केवल बसवण वचन साहित्य रचनेकार सवि साहित्य रचनेकार बसवण अंत अंत अप बसवण कन्नड़ देव भाषे इन इवतु घन सरकार इवतनी स्वतंत्र नर एल सरकार तमदे पात्रव शिक्षण के मे गा सर्वरीगू सार्वत्रिक शिक्षण जारी तुम हाँ हुट्द प्रतियोब व्यक्ति यदे जाति ये भेदवे सार्वत्रिक शिक्षण बंद इन अब बसवण हे शतमान सार्वत्रिक शिक्षण जारी तुम उन्नत कुलदे असंविधानिक संविधान जन जगृत आगे अदरलू स्त्री अंतू अर्हते पक्व केवल गुरुकुल वर्गदे सीमित व्यवस्था मटदली अब बसवण प्रतियो शिक्षण मुझे सार्वत्रिक शिक्षण शाले तेज मुखातर कन्डव कल इवतु शिक्षण वयस्क शिक्षण पद्धत सरकार जारी तुम्हें अंदे अब बसवण वयस्क शिक्षण पद्धत जारी तुम रात्रि शाले अब बसवण तेज या
ಎಲ್ಲಿ ಶಿಕ್ಷಣವಿಲ್ಲವೋ ಎಲ್ಲಿ ವಿದ್ಯೆ ಇಲ್ಲವೋ ಅಲ್ಲಿ ಜನ ಪಿಡಿತ ಕೊಳೆ ಹಾಕ್ತಾರೆ ಅವರನ್ನ ಶೋಷಣೆ ಮಾಡಲಿಕ್ಕೆ ಜನ ತಯಾರಾಗಿರ್ತಾರಂತ ಪ್ರತಿಯೊಬ್ಬ ವ್ಯಕ್ತಿಗೆ ಶಿಕ್ಷಣ ಕೊಡಲೇಬೇಕಂತ ಸಾರ್ವತ್ರಿಕ ಶಿಕ್ಷಣವನ್ನು ಕೊಟ್ಟು ಅದಕ್ಕೆ ತಯಾರು ಮಾಡಿದಂತಹ ಶಿಕ್ಷಕರು ಎಷ್ಟು ಗೊತ್ತ 196,000 ಜನಕ್ಕೆ ಮಾಡಿದ್ರು ಇಡೀ ಕರ್ನಾಟಕ ಯಾಕೆ ಕರ್ನಾಟಕದಲ್ಲಿ ಹೆಚ್ಚು ಪ್ರೀತಿ ಪಾತ್ರರಾಗ್ತಾರೆ ಅಂದ್ರೆ ಬಸವಣ್ಣನ ಆಯುಷ್ಕಾಂತದ ಗುಣಕ್ಕೆ ದೇಶ ವಿದೇಶದಿಂದಲೂ ಜನ ಹರಿದು ಬಂತು ಕಾಶ್ಮೀರದ ಮಹಾದೇವ ಅರಸ ಮಹಾದೇವ ಗುಂಬ ಮೋಳಿಗೆ ಮಾಳಿಗೆ ಆಗಿರುವ ಒರಿಸ್ಸಾದ ಸುದ್ದೇವಿ ದೇವ ಅಲ್ವಾ ಗುಜರಾತಿನ ಆದಯ ತಮಿಳುನಾಡು ಆಂಧ್ರಪ್ರದೇಶ ಹೀಗೆ ನಾನಾ ಭಾಗದಿಂದ ಬಂದಂತವರಿಗೆ ಕನ್ನಡ ಗೊತ್ತಿತ್ತೇನ್ರಿ ಅವ್ರು ಹೇಗೆ ವಚನ ಬರೆದ್ರು ಅವರಿಗೆ ಕನ್ನಡದ ವಚನಗಳನ್ನು ಕಲಿಸಿ ಕನ್ನಡದಲ್ಲೇ ವಚನಗಳನ್ನು ರಚನೆ ಮಾಡಿ ಕನ್ನಡ ಭಾಷೆಯನ್ನು ಕಲಿಸಿ ಕನ್ನಡ ಭಾಷೆ ನಮ್ಮ ದೇವ ಭಾಷೆ ಅಂತ ಸಾರಿದವರು ಅಪ್ಪ ಬಸವಣ್ಣ ಹಾಗಾಗಿ ಇಡೀ ಕರ್ನಾಟಕ ಅಪ್ಪ ಬಸವಣ್ಣನ ಸ್ಮರಿಸಲೇಬೇಕು ಪ್ರತಿನಿತ್ಯ ಪೂಜಿಸಲೇಬೇಕು ಈಗ ನಾವು ಬಸವಣ್ಣನ ಯಾವ ಜಾತಿಗೋ ಯಾವ ಧರ್ಮಕ್ಕೋ ಸೀಮಿತ ಮಾಡ್ತಾ ಇದೀವಿ ನಮ್ಮ ಪೂರ್ವಜರು ಆ ಕೆಲಸ ಮಾಡಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಉನ್ನತ ಕುಲ ಅಂತ ನೀವೇನು ಅನ್ಕೊಂಡಿದ್ರು ಕೆಳ ಕುಲ ಅಂತ ಏನ್ ಅನ್ಕೊಂಡಿದ್ರು ಅವರೆಲ್ಲರ ಮನೆಯಲ್ಲಿ ಮೊದಲೇ ವ್ಯಕ್ತಿ ಹುಟ್ಟಿದ್ರೆ ಬಸವಣ್ಣ ಬಸವರಾಜ ಅಂತ ಕೇಳಿದ ಅಷ್ಟು ಪ್ರತಿ ಒಬ್ಬರ ಜನ ಮೀಡಿತದಲ್ಲಿ ಬಸವಣ್ಣ ಆಯ್ತು ಹಾಗಾಗಿ ಕೇವಲ ಜನರ ಮಿಡಿತ ಅಲ್ಲ ರಾಜಕಾರಣಿ ಮುಚ್ಚಿದ್ದು ಕೂಡ ಅಪ್ಪ ಬಸವಣ್ಣ ಪ್ರಜಾಪ್ರಭುತ್ವ ರಾಜಪ್ರಭುತ್ವದ ವ್ಯವಸ್ಥೆಯಲ್ಲಿ ಆತನ ಚಾಣಕ್ಯದಿಂದ ಬುದ್ಧಿವಂತಿಕೆಯಿಂದ ಪ್ರಧಾನಮಂತ್ರಿ ಹುದ್ದೆಯನ್ನು ಹೇಳ್ತಾರೆ ಪ್ರಧಾನಮಂತ್ರಿ ಹುದ್ದೆ ಇರಬೇಕಾದ್ರೆ ನೀವೆಲ್ಲ ಈಗ ಶಾಸಕರಾಗ್ತೀರಾ ಪ್ರಧಾನ ಒಂದು ಉನ್ನತ ಶಾಸಕಾಂಗದ ಉನ್ನತ ಒಂದು ಹುದ್ದೆ ಇರಬೇಕಾದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಆ ಕಾಲದಲ್ಲಿ ರಾಜಪ್ರಭುತ್ವದಲ್ಲಿ ರಾಜ ನೀ ರಾಜ ನೀ ಪ್ರಧಾನಿ ಅಂದ್ರೆ ನೀನ್ ಪ್ರಧಾನಿ ನೀ ಪಂಡಿತ ಅಂದ್ರೆ ನೀ ಪಂಡಿತ ಅಂತ ಕಾಲದಲ್ಲಿ ಕೂಡ ಬಸವಣ್ಣನವರು ಪ್ರಧಾನಿ ಆದಾಗ ಅವರು ಕೂಡ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ತಾವೇ ಬರೀತಾರೆ ಒಂದಿನವರು ಒಂದೆಳೆಯ ಅನ್ನದವರು ಒಂದಗುಲ ವಸ್ತ್ರ ಒಂದೆಳೆಯ ಇಂದಿಗೆ ನಾಳಿಗೆ ಬೇಕೆಂದಾದರೆ ಕೂಡ ಸಂಗಮ ದೇವ ನಿಮ್ಮ ಹಾಗೆ ಪ್ರಧಾನಮಂತ್ರಿ ಕಿರೀಟವನ್ನು ಹಾಕಿದ್ದಾರೆ ಇದು ಅಪ್ಪ ಬಸವಣ್ಣ ರಾಜಕಾರಣ ರಾಜಕ ಮುಚ್ಚಿ ಭಾಷಣ ಹೇಳ್ತಾರೆ ನೀವು ಮಾತ್ರ ರಾಜಕಾರಣಿ ಆಗಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಪ್ಪ ಬಸವಣ್ಣನ ಕೂಡ ರಾಜಕಾರಣಿ ಆಗಲಿ ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ಹೇಗೆ ನಿಭಾಯಿಸಿದ್ರು ಅಂತ ನಾ ಇವತ್ತು ಕಲಿತಾ ಇದ್ದೀನಿ ಇವತ್ತು 12ನೇ ಶತಮಾನದಲ್ಲಿ ಬಂದಂತ ಪ್ರಜಾಪ್ರಭುತ್ವ ನಾವು ಯಾರಿಗೂ ಕೂಡ ಪ್ರಚಾರ ಮಾಡಲಿಲ್ಲ ಇಂಗ್ಲೆಂಡ್ನಲ್ಲಿ ನಡೆಯುವಂತ ಒಂದು ಮ್ಯಾಗ್ನೆಟ್ ಒಪ್ಪಂದ ಜಗತ್ತಿನ ಪ್ರಜಾಪ್ರಭುತ್ವದ ತಾಯಿ ಅಂತ ಅವರು ಇಡೀ ಜಗತ್ತಿಗೆ ಪ್ರಚಾರ ಮಾಡಿದ್ರು ಆದ್ರೆ ಅದಕ್ಕಿಂತ 1 ಶತಮಾನದ ಹಿಂದೆ 100 ವರ್ಷದ ಹಿಂದೆ ಇದೇ ನಮ್ಮ ಕರ್ನಾಟಕದಲ್ಲಿ ಕಲ್ಯಾಣ ರಾಜ್ಯದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದ ಪ್ರಜಾಪ್ರಭುತ್ವ ರಚನೆ ಆಯ್ತಲ್ಲ ಇಡೀ ಜಗತ್ತೇ ರಾಜಪ್ರಭುತ್ವದಲ್ಲಿ ಕೇಳ್ತಿತ್ತು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಅನ್ನೋದು ಬರುತ್ತೆ ಅನ್ನುವಂತ ವಾಸನೆಯಾದ ಕನಸು ಕೂಡ ಬಿದ್ದಿರಲಿಲ್ಲ ಅಂತಹ ಕಾಲಘಟ್ಟದಲ್ಲಿ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಒಂದು ಸಾಮ್ರಾಜ್ಯವನ್ನು ಅಪ್ಪ ಬಸವಣ್ಣ ನಿರ್ಮಾಣ ಮಾಡ್ತಾರೆ ಅಲ್ವಾ ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ಒಂದು ನಾವೆಲ್ಲ ಗೊತ್ತಿದೆ ಈಗ ಬಹಳಷ್ಟು ತಿಳ್ಕೊಂಡಿದ್ದೀವಿ ಒಂದು ಪಾರ್ಲಿಮೆಂಟ್ ಇರುತ್ತೆ ಅಲ್ಲೆಲ್ಲರೂ ಚುನಾಯಿತ ಪ್ರತಿನಿಧಿ ಇರ್ತಾರೆ ಒಬ್ಬ ಸಭಾಪತಿ ಇರ್ತಾರೆ ಅವರ ಅಧ್ಯಕ್ಷ ಅಂತ ಕರೀತಾರೆ ಈ ವ್ಯವಸ್ಥೆಯನ್ನ 800 ವರ್ಷಗಳ ಹಿಂದೆ ಅಪ್ಪ ಬಸವಣ್ಣ ಅನುಭವ ಮಂಟಪದಲ್ಲಿ ಕೇಳಿಕೊಂಡು ಅವರು ಕೂಡ ಹೇಳಿದ್ರು ಅಲ್ಲಿರುವಂತ ಧರ್ಮಶಾಸ್ತ್ರ ಯಾವಾಗ ಒಪ್ಪಬೇಕು ಯಾವಾಗ ಒಪ್ಪಬಾರ್ದು ಮನುಷ್ಯ ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಅಂತ ಧರ್ಮಶಾಸ್ತ್ರದ ಕಾನೂನು ಇದ್ದಾಗ ಅಪ್ಪ ಬಸವಣ್ಣ ವಚನ ಸಾಹಿತ್ಯದ ಕಾನೂನನ್ನು ನಿರ್ಮಾಣ ಮಾಡ್ತಾರೆ ಎಲ್ಲರೂ ಸೇರಿ ಚಿಂತನೆ ಮಾಡ್ತಾರೆ ಅಧ್ಯಕ್ಷರಾದಂತವರು ಅಲವು ಪ್ರಭುದೇವರು ಅವರು ಅನುಮೋದಿಸ್ತಾರೆ ಶಾಂತರಸ ಅಂತ ವಚನ ಬಣ್ಣಾರೆ ಅಂತ ಮುದ್ರೆ ಹಾಕ್ತಾರೆ ಆ ರೀತಿ ತಯಾರಾಗಿದ್ದು ಇವತ್ತು ನಾವು ಚಿಂತನೆ ಯಾಕೆ ಒಂದು ವಚನ ಓದಿದ್ರೆ ರೋಮಾಂಚನ ಅನ್ಸುತ್ತೆ ಒಂದು ವಚನದಲ್ಲಿ ಅನೇಕ ಅರ್ಥ ಆಗಿರುತ್ತೆ ಅಂದ್ರೆ ಅದು ಕೇವಲ ಸಾಮಾನ್ಯವಾಗಿ ಬರೆಯಲ್ಪಟ್ಟಿಲ್ಲ ಅದು ಯಾವ ಪುಸ್ತಕ ಓದಿ ಏನನ್ನ ಹೇಳಿ ಬರೆಯಲ್ಪಟ್ಟಿಲ್ಲ ಆ ಸಮಾಜದ ವ್ಯವಸ್ಥೆಯ ಅಂಕು ಡಂಕು ತಿದ್ದುವ ಮನಸ್ಥಿತಿಯಾಗಿ ಅದರ ವಿರುದ್ಧ ಸೆಣಸಾಗುವ ಹೋರಾಟವಾಗಿ ರೂಪುಗೊಂಡಂತ ಕಾನೂನುಗಳು ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿ ಕಳಬೇಡ ಕೊಡಬೇಡ ಉಸಿರುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಡಿಸಬೇಡ ಇದು ಹರಿಯಲು ಬೇಡ
ನಿಯಂತ್ರಕ ಶಕ್ತಿ ಇದೇ ಬೇರೆ ಶಕ್ತಿ ಇದೇ ಕೂಡಲ ಸಂಗಮ ದೇವರು ಬಲಿಸಿಕೊಂಡು ಬರಿ ಇವತ್ತು ಕಾನೂನು ಶಾಸ್ತ್ರರು ಇದಕ್ಕೆ ಸುಮಹತ್ತು 15 ಕಾನೂನುಗಳನ್ನು ಹಾಕಿದ ಅಲ್ವಾ ಅದು ಅಪ್ಪ ಬಸವಣ್ಣ ಕೇವಲ ಸಪ್ತ ಸೂತ್ರ ಒಂದೇ ವಚನದಲ್ಲಿ ಇದೆ ಮನುಷ್ಯನಿಗೆ ಕುಮಾರ ಕೇಂದ್ರದಲ್ಲಿ ಬರಿ ಏನ್ ನಡಕ್ಕೆ ಬರಿ ಇವತ್ತು ನಡೆಯುವಂತ ಮೊನ್ನೆ ನಮ್ಮ ಸಿಎಂ ಸಾಹೇಬರು ಸಿದ್ದರಾಮಯ್ಯವರು ಜನಪ ದರ್ಶನ ಮಾಡಿದ್ರು ಎಷ್ಟು ಜನ ಅವಾಲಗಳನ್ನು ಕೊಟ್ಟರಲ್ಲ ಎಷ್ಟು ಜನ ಸ್ಪಂದಿಸಿದ್ರು ಅವರ ಬೆನ್ನಲ್ಲಿ ನೀರು ಬಂತು ಎಷ್ಟೋ ಜನರಿಗೆ ಅಲ್ಲಿ ಉತ್ತರ ಸಿಕ್ಕಾಗ ಅವ್ರಿಗೆ ಆನಂದ ಆಯ್ತು ಇದು ಮೊತ್ತ ಮೊದಲು ಈ ದೇಶದಲ್ಲಿ ಜಾರಿಗೆ ತಂದವರು ಅಪ್ಪ ಬಸವಣ್ಣ ಹೇಳಿ ಪ್ರತಿನಿತ್ಯ ಪ್ರಧಾನಿ ಹುದ್ದೆಯಿಂದ ಅವರು ಪ್ರಧಾನ ರಾಜಾಶ್ರಯ ಹೋಗ್ಬೇಕಾದ್ರೆ ಒಂದು ಏರಿಯಾ ಮಾಡಿದ್ರು ಜನತಾ ದರ್ಶನಕ್ಕೆ ಅದರ ಹೆಸರೇ ಪರುಷ ಕಟ್ಟೆ ಜನ ಇಟ್ಟಿದ ಹೆಸರು ಪರುಷ ಕಟ್ಟಿತ್ತು ಆ ಕಟ್ಟೆ ಮೇಲೆ ಕುಂತು ಪ್ರತಿನಿತ್ಯ 9 ರಿಂದ 10 ಗಂಟೆವರೆಗೂ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ರು ಅಪ್ಪ ಬಸವಣ್ಣವರು ಅದಕ್ಕೆ ಪರುಷ ಕಟ್ಟಿ ಅಂತಂದ್ರು ಪರುಷ ಅಂತಂದ್ರ ಕಬ್ಬಿಣವನ್ನ ಬಂಗಾರವನ್ನ ಆಗಿಸುವಂತ ಸ್ಥಾನ ಹಾಗೆ ನಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡುವಂತ ಕಟ್ಟೆ ಪರುಷ ಕಟ್ಟಿ ಆಗಿ ಹಾಗಾಗಿ ಅಪ್ಪ ಬಸವಣ್ಣ ಜನತಾ ದರ್ಶನವನ್ನು ಜಾರಿಗೆ ತಂದ್ರು ಇವತ್ತು ನಮ್ಮ ಸರ್ಕಾರ ಈ ಸರ್ಕಾರ ನಮ್ಮ ಅಂತರ್ಜಾತಿ ವಿವಾಹ ಮಾಡಿದರೆ ಇವತ್ತು ಹಣವನ್ನ ಕೊಡ್ತಾ ಇದ್ದಾರೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಆ ಕಾಲಘಟ್ಟದಲ್ಲಿ ಅಂತರ್ಜಾತಿ ವಿವಾಹ ಆಯ್ತು ಅಂದ್ರೆ ರಾಜಾಶ್ರಯ ಬರುತ್ತೆ ಕುತ್ತಿಗೆಯನ್ನೇ ಕತ್ತರಿಸಬಹುದು ಶಿರಚ್ಛೇದವನ್ನೇ ಮಾಡುವಂಥದ್ದು ವ್ಯವಸ್ಥೆ ಇದ್ದಾಗ ಅಪ್ಪ ಬಸವಣ್ಣ ಹೇಳಿದ್ರು ಏನು ತಪ್ಪಿದೆ ಯಾವ ವ್ಯಕ್ತಿ ಕುತ್ತಿಗಿಂತ ಉಚ್ಚ ಕುಲದವನಲ್ಲ ನೀಚ ಕುಲದವನಲ್ಲ ಅವನು ಹುಟ್ಟಿನಿಂದ ಯಾವುದನ್ನೂ ನಿರ್ಧಾರ ಮಾಡಬಹುದು ಆಯ್ಕೆಯಿಂದ ನಿರ್ಧಾರ ಮಾಡಬಹುದು ಅವನು ವಯಸ್ಸಾದ ಮೇಲೆ ಹೆಣ್ಣು ಗಂಡು ಆಯ್ಕೆ ಮಾಡುವ ಸ್ವತಂತ್ರ ಇದೆ ಅಂತ ಹೇಳಿದ್ರು ಯಾಕಂದ್ರೆ ಅಂತರ್ಜಾತಿ ವಿವಾಹ ಆಗ್ತಾ ಹೋದ್ರೆ ಇಲ್ಲಿರುವಂತಹ ಆ ಜಾತಿಯ ಚಿಕ್ಕತನ ದೂರ ಆಗಲಿಕ್ಕೆ ಅದು ಕಾರಣ ಅಂತ ಅಪ್ಪ ಬಸವಣ್ಣ ಅದಕ್ಕೆ ಅವರು ಒಪ್ಪಿದ್ರು ಆದ್ರೆ ಅವ್ರು ಒಪ್ಪಿದಷ್ಟೇ ಅಲ್ಲ ಅದಕ್ಕಾಗಿ ಅವರು ತಮ್ಮ ಪ್ರಧಾನಮಂತ್ರಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಯಾಕಂತ ಆ ಕಾಲದಲ್ಲಿ ಅದು ಧರ್ಮಬಾಹಿರ ಕೆಲಸ ರಾಜಬಾಹಿರ ಕೆಲಸ ರಾಜದ್ರೋಹ ಕೆಲಸ ಆದಾಗ ಅಪ್ಪ ಬಸವಣ್ಣನೇ ಪ್ರಧಾನಮಂತ್ರಿ ಇದ್ದಾಗ ಆ ಹರಳಿನವರಿಗೆ ಸಮಗಾಲ ಹರಳಿನವರಿಗೆ ನಾವು ನಮ್ಮ ಮಧುವರಿಸರಿಗೆ ಶಿಕ್ಷೆ ಕೊಡಲಿಕ್ಕೆ ಅಪ್ಪ ಬಸವಣ್ಣನೇ ಆಶೀರ್ವಾದ ಆಗುತ್ತಲ್ಲ ಪ್ರಧಾನಿ ಇರಲ್ಲ ಅದಕ್ಕೆ ಹೇಗಾದ್ರೆ ತಪ್ಪು ಅಂತ ರಾಜರಿಗೆ ಮನವರಿಕೆ ಮಾಡ್ತಾರೆ ತಪ್ಪು ಅಂದ್ರೆ ನೀವು ಶಿಕ್ಷೆ ಕೊಡಲೇಬೇಕಂದಾಗ ಈ ಹುದ್ದೆ ನಮಗೆ ಅಗತ್ಯ ಇಲ್ಲ ಅಂತ ಕಿರುಕವನ್ನೇ ಇಟ್ಟು ಪ್ರಧಾನಮಂತ್ರಿ ಹುದ್ದೆ ಆಗ ಸಮಾಜದಲ್ಲಿ ಸ್ನೇಹಿತರೇ ಬಂಧುಗಳೇ ಆತ್ಮೀಯರೇ ನಾವು ಅಪ್ಪ ಬಸವಣ್ಣ ಪಾಲನೆ ಪ್ರೀತಿಸಬೇಕು ಯಾಕಂದ್ರೆ ನಮ್ಮನ್ನ ವ್ಯಕ್ತಿಯನ್ನ ಅತ್ಯಂತ ಗೌರವಯುತವಾಗಿ ಕಂಡವರು ಅಪ್ಪ ಬಸವಣ್ಣ ಇವತ್ತಿನ ಕಾಲದಲ್ಲಿ ಹೇಗೆ ಪ್ರಧಾನಿಗಳಿಗಾಗಿ ಶಾಸಕರಿಗೆ ಸಚಿವರಿಗೆ ಕಾಲ ಕೊಡ್ತಾರಲ್ಲ ಆವತ್ತಿನ ಕಾಲದಲ್ಲಿ ಕುದುರೆಯನ್ನ ಕೊಡ್ತಾ ಇದ್ರು ಕುದುರೆಯಲ್ಲಿ ಏನಾದ್ರೂ ಅಪ್ಪ ಬಸವಣ್ಣ ಹೋಗ್ತಾ ಇದ್ರೆ ಸಣ್ಣ ಸಣ್ಣ ವ್ಯಕ್ತಿ ಯಾರಾದರೂ ಬಂದು ಅಪ್ಪ ಬಸವಣ್ಣ ಶರಣಾರ್ಥಿ ಅಂದ್ರೆ ಹರಳೆಯನ್ನೋ ಒಂದು ಘಟನೆ ಬರುತ್ತೆ ಚಪ್ಪಲಿ ಕಾಯಕ ಹೊರಿಯುವಂತ ಹರಳೆಯನ್ನ ಬಂದು ಶರಣ ಶರಣಾರ್ಥಿ ಬಸವಣ್ಣ ಅಂದ್ರೆ ಕುದುರೆಯಿಂದ ಹಿಡಿದು ತೆರೆಪಾಗಿ ಹರಳೆಯ ತಂದೆ ಶರಣ ಶರಣಾರ್ಥಿ ಅಂತಾರೆ ಒಬ್ಬ ಉನ್ನತವಾದ ವ್ಯಕ್ತಿ ಯಾವ ರೀತಿಯಾಗಿ ಕಿಂಕರಲ್ಲಿ ಇಡಬೇಕು ತೋರಿಸ್ಕೊಂಡು ಅಪ್ಪ ಬಸವಣ್ಣ ಹಾಗಾಗಿ ಎಲ್ಲ ರಂಗದಲ್ಲೂ ಎಲ್ಲ ವ್ಯವಸ್ಥೆಯಲ್ಲೂ ಯಾವುದನ್ನೂ ಬಿಡದೆ ಎಲ್ಲ ಸರ್ವತೋಮುಖ ಏಳಿಗೆಯಾಗಿ ಈ ನಾಡಿನ ಜಗತ್ತಿಗೆ ಬೆಳಗಿದವರು ವಿಷ್ಣುಗುರು ಬಸವಣ್ಣವರು ಹಾಗಾಗಿ ಇನ್ನು ಹೇಳ್ತಾ ಹೋದ್ರೆ ಅಪ್ಪ ಬಸವಣ್ಣ ಕುರಿತ ಒಂದು ಆನಂದ ಆ ಶಬ್ದವೇ ಆನಂದ ಹಾಗಾಗಿ ಅಂತ ಒಂದು ಶಬ್ದ ಈಗ ಸಾಂಸ್ಕೃತಿಕ ನಾಯಕನಿಗೆ ಇನ್ನು ಮುಂದೆ ಇದು ಕರ್ನಾಟಕ ಅಷ್ಟೇ ಅಲ್ಲ ಇಂಗ್ಲೆಂಡ್ ನಲ್ಲಿ ಕೂಡ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಆ ರೀತಿಯಲ್ಲಿ ಈ ವ್ಯವಸ್ಥೆ ಈ ಸಿದ್ಧಾಂತ ಪ್ರತಿಪಾದನೆ ಆಗ್ತಾ ಹೋಗ್ತಿದೆ ಎಷ್ಟೋ ಜನ ಒಂದು ಮಾತನ್ನ ಅರ್ಥ ಮಾಡ್ಕೊಳ್ರಿ ಇದು ಯಾವುದೇ ಜಾತಿಗೆ ಯಾವುದೇ ಧರ್ಮಕ್ಕೆ ಸೀಮಿತ ಮಾಡ್ಕೊಳ್ರಿ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಏನಿದ್ದಾನೋ ಅಲ್ಲಿ ಬಸವಣ್ಣ ಮುಗಿಲೇಬೇಕಾಗುತ್ತೆ ಅವನಲ್ಲಿರುವ ತಾರತಮ್ಯವನ್ನು ಹೋಗಿಸ್ಬೇಕಂದ್ರೆ ಅದು ಬಸವಣ್ಣನವರ ವಿಚಾರದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾರು ಓದ್ತಾರೋ ವಚನ ಸಾಹಿತ್ಯ ಒಂದ್ಸರಿ ಹೋದ್ರಿ ಆ ಸಂವಿಧಾನಕ್ಕೂ ಆ ವಚನ ಸಂವಿಧಾನಕ್ಕೂ ವ್ಯತ್ಯಾಸವೇ ಇದು ಹಾಗಾಗಿ ಅಂತಹ ಬಸವಣ್ಣನವರನ್ನ ಕೇವಲ ಯಾವುದೋ ಒಂದು ಪಕ್ಷದ ಉದ್ದೇಶಕ್ಕಾಗಿ ಅಥವಾ ಯಾವುದೋ ಒಂದು ಹೋಗಿಗಾಗಿ
ನಮ್ಮ ನಮ್ಮ ಜನ ಸರ್ಕಾರ ಮಾಡಿದ್ದಲ್ಲ ಬಂಧುಗಳಿಗೆ ತಿಳ್ಕೊಳ್ಳಿ, ಇವರಿಗೆ ಯಾವುದೋ ಒಂದು ಹೋಟೆಲ್ ಮಾಡಿರ್ಬೋದು. ಇಲ್ಲ, ಅವ್ರಿಗೆ ಗೊತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇವಲ ಅವ್ರ ಕಾನೂನು ತಜ್ಞ, ಅವ್ರಿಗೆ ಗೊತ್ತು ಬಸವಣ್ಣ ಏನು ಅಂತ, ಈ ನೆಲದ ಸಾಂಸ್ಕೃತಿಕತೆ ಏನು ಅಂತ ಗೊತ್ತು, ಈ ನೆಲದ ನಾಡಿ ಮಿಡಿತ ಏನಂತ ಗೊತ್ತು, ಈ ನೆಲದ ಮಣ್ಣಿನ ಗುಣ, ಈ ನೆಲದ ಪ್ರತಿಯೊಬ್ಬರ ಮನಸ್ಸಿನ ಆಸೆ ಗೊತ್ತು ಅವರಿಗೆ. ಹಾಗಾಗಿದೆ, ಅದರ ಪೂರೈಕೆಯಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಸವಣ್ಣ ಸಾಂಸ್ಕೃತಿಕ. ಸಾಮಾನ್ಯವರನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಯಾವೊಂದು ಪಕ್ಷದ ದೃಷ್ಟಿಯಿಂದ ನಾಯಕರನ್ನ ನೋಡಬಾರ್ದು, ಒಂದು ಹುದ್ದೆಯನ್ನು ಏನಂತ ನಾಯಕ ನೋಡಬಾರ್ದು. ಹಾಗಾಗಿ ಸಾರ್ವತ್ರಿಕವಾಗಿ ನಮ್ಮ ಬಸವಣ್ಣನವರನ್ನ ಇವತ್ತು ಸಾಂಕೇತಿಕವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಪ್ಪ ಬಸವಣ್ಣ ಭಾವಚಿತ್ರ ಅನಾವರಣಕ್ಕೆ ಇವತ್ತು ಅರಿಯುತ್ತಿದ್ದಾರೆ. ನಾವು ಅಧಿಕಾರಿಗಳು ವರ್ಗದವರು ಸ್ವಲ್ಪ ಗಮನಿಸಬೇಕು, ಎಲ್ಲ ಶಾಲೆ ಕಾಲೇಜು ಏನ್ ಕಚೇರಿಗಳವಲ್ಲ ಎಂ ಪಿಯಿಂದ ಬಸವಣ್ಣ ಭಾವಚಿತ್ರ ಹಾಕಲಿಕ್ಕೆ ಆದೇಶವನ್ನು ಕೊಡಲೇಬೇಕು. ಯಾರು ಅಲ್ಲಿ ಬಸವಣ್ಣ ಇದ್ರೆ ಅಲ್ಲಿ ಪ್ರತಿಯೊಬ್ಬರಿಗೆ ಘನತೆ ಇರುತ್ತೆ ಅನ್ನೋದು ನೀವು ಸಚಿವರಾದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಾಗ ಬಸವಣ್ಣನವರ ಈ ಒಂದು ಪವಿತ್ರವಾದಂಥ ಭಾವಚಿತ್ರ ಅನಾವರಣ ಮಾಡುವಂಥ ಸಂದರ್ಭ ಬಂತಲ್ಲ, ಅದು ಸಹಿತ ಚರಿತ್ರೆಯಲ್ಲಿ ಉಳಿತದೆ. ಯಾರಿದ್ದ ಅವಕಾಶ ಮಂತ್ರಿ ಇವರಿದ್ದು. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಗಟ್ಟಿ ನೆಲದಲ್ಲಿ ಗಟ್ಟಿ ಬೀಜ ಒದಗಿಸಿದಂಥ ವಚನ ಸಾಹಿತ್ಯ ಏನಿದೆಯಲ್ಲ ಅದು ವಚನಾಮರ ಎಂದೋ ಅಳೆಯದ ಸಾಹಿತ್ಯ, ಸೂರ್ಯ ಅಳಿಬೋದು ಅದು ವಚನ ಸಾಹಿತ್ಯವಿದ್ದರು. ಅಂಥ ಗಟ್ಟಿಯಾದ ಸಾಹಿತ್ಯವನ್ನು ಕೊಟ್ಟಂಥ ಗಟ್ಟಿಯಾದಂಥ ಬದುಕನ್ನು ಕಟ್ಟಿಕೊಟ್ಟಂಥ ಬಸವಣ್ಣನವರ ಇವತ್ತು ನಾಯಕ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ಗಣ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ತಂಗಡಿ ಶಿವರಾಜ ಸಂಗಮ್ಮನವರು ಉದ್ಘಾಟನಾ ಪಾಠವನ್ನು ಮಾಡುವವರು ಅನಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅನಾವರಣದ ವೇದಿಕೆ ಮೇಲಿರುವಂತಹ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲೆಯ ಸಿಇಒ ಹಾಗೂ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು, ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ಸಮಾಜದ ಈಗ ತಾನೆ ನಿಮ್ಮನ್ನು ನಾವು ಉದ್ದೇಶ ಮಾಡಿಕೊಂಡಂತಹ ರಾಜು ಒಳ್ಳೊಳ್ಳೆಯವರು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ತಾಯಂದರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ನಿಜವಾಗಲೂ ಬಹಳ ಅದ್ಭುತವಾದಂಥ ದಿನ ಅಂತಂದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ನಾವು ಮೊನ್ನೆ 13ನೇ ತಾರೀಕಿನ ದಿವಸ ರಾಜ್ಯದೊಳಗೆ ವಿಧಾನಸೌಧದೊಳಗೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ವಿಶ್ವಗುರು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಊಟ ಅನಾವರಣವನ್ನು ಮಾಡಿದ್ದೆ. ಆ ಮಾಡಿದಾಗ ನಮ್ಮೆಲ್ಲ ಹಿರಿಯರು, ಕೆಲವೊಂದಿಷ್ಟು ನಮ್ಮ ಸಭಾಪತಿಗಳಿರ್ಬೋದು ಹೊರಟು ಭಾಷಣ ಮಾಡುತ್ತಾ ಒಂದು ಮಾತನ್ನು ಹೇಳಿದ್ರು. ಹಿಂದಿನ ಎಲ್ಲ ಸರ್ಕಾರಗಳು ಬಂದರು, ಎಲ್ಲರೂ ಬಂದರು, ಆದರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಂತ ಸಿದ್ದರಾಮಯ್ಯನವರು ಬರಬೇಕಾದಂತಹ ಪರಿಸ್ಥಿತಿ ನಿಜವಾಗ್ಲೂ ಬಹಳ ಅದ್ಭುತವಾದಂತಹ ಮಾತು. ಬಂಧುಗಳೇ, ಬಹಳಷ್ಟು ವಿಶೇಷವಾದಂತ ಸಾಂಸ್ಕೃತಿಕ ನಾಯಕ ಅನ್ನೋದಿದೆಯಲ್ಲ ಅದು ಬಹಳ ಅದ್ಭುತವಾದಂತಹ ಒಂದು ಕಾಲವಾದ ನಮಗೆ. ಎಲ್ಲರೂ ಬಸವಣ್ಣವರ ವಚನದ ಬಗ್ಗೆ ಮಾತಾಡ್ತಾರೆ, ಬಸವಣ್ಣವರ ಬಗ್ಗೆ ಮಾತಾಡ್ತಾರೆ, ಆದರೆ ಬಸವಣ್ಣವರ ನೆಡೆದ ರೀತಿಯೊಳಗೆ ವಚನವನ್ನ ಯಾವ ರೀತಿ ರಚನೆ ಮಾಡಿದ್ರು ಅದೇ ರೀತಿ ನಡೆಯುವಂಥ ಕೆಲಸವನ್ನ ಬಸವಣ್ಣವರು ಮಾಡಲಿಲ್ಲ, ಆ ರೀತಿ ನಡೆಯುವಂಥ ಕೆಲಸವನ್ನ ಮಾಡಿದಂಥವ್ರು ಸರಿ ರಾಜ್ಯ ಸಿದ್ದರಾಮಯ್ಯನವರು ಅಂತ ನಾನು ಹೇಳ್ಬೇಕು.
ಮಾತಾಡ ಬಹಳ ಸರಳ ನಿನ್ನದು ಬಹಳ ಕಷ್ಟ ಎಲ್ಲ ಸಮಾಜವನ್ನ ಜೊತೆ ಕಟ್ಕೊಂಡು ಮೇಲು ಕೀಳು ಅನ್ನೋದು 18ನೇ ಶತಮಾನದೊಳಗೆ ತೆಗೆಯುವಂತ ಪ್ರಯತ್ನ ಪ್ರಾರಂಭ ಆಗಿತ್ತು ಬಸವಣ್ಣನ ಕಾಲದಲ್ಲಿ ಕಂಕಾಯ ಮಾದರ ಚೆನ್ನಯ್ಯ ಸಿದ್ದರಾಮೇಶ್ವರ ಎಲ್ಲರನ್ನು ಕರೆದು ಈ ಹಿಂಗ ಸಚಿವ ಸಂಪುಟ ನಮ್ಮ ಸಚಿವ ಸಂಪುಟ ಯಾವ ರೀತಿ ಐತೆ ಅಂತ ಬಸವಣ್ಣ ಅವರು ಮಾಡಿದಂತ ಕೀರ್ತಿ ಇವತ್ತು ನಾವು ಅದನ್ನೇ ನೋಡ್ಕೊಂಡು ಇವತ್ತು ರಾಜ್ಯವನ್ನು ಆಳುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ದಾಸೋಹ ಅನ್ನೋದು ನೋಡಿ ಇವತ್ತ ಶಾಲೆ ಒಳಗ ಬಿಸಿ ಊಟದ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ಮಠಮಾನ್ಯಗಳಿಂದ ಮಠಮಾನ್ಯದ ಒಂದು ಪರಿಕಲ್ಪನೆಯಿಂದ ಇವತ್ತ ಶಾಲೆ ಒಳಗ ಬಿಸಿ ಊಟದ ಪ್ರಾರಂಭವನ್ನು ಮಾಡಿದ್ದೀವಿ ಇದೆಲ್ಲವನ್ನ ನೋಡಿ ವಚನ ಸಂಸ್ಕೃತಿ ಕೆಲವೇ ಕೆಲವೊಂದಿಷ್ಟು ಸಮಾಜದ ಕೈಯೊಳಗಿತ್ತು ಯಾಕಂದ್ರೆ ಸಂಸ್ಕೃತಿ ಅವಷ್ಟ ಕಲ್ತಿದ್ದು ನಾವು ಯಾರು ಕಲ್ತಿದ್ದಿಲ್ಲ ಕೇಳ್ತೇವೆ ಕೆಲವೊಂದು ಆದ್ರೆ ವಚನವನ್ನ ಮಾಡೋದ್ರ ಮುಖಾಂತರ ಕನ್ನಡ ಬರಹವನ್ನು ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ವಚನವನ್ನ ಓದಬೇಕು ವಚನವನ್ನ ಬರೀಬೇಕು ಅಂತದ್ದು ಅವತ್ತಿನ ಕಾಲದಿಂದ ಪ್ರಾರಂಭ ಮಾಡಿದ್ರು ಇತಿಹಾಸ ಅಲ್ಲ ನೋಡಿ ಬಸವಣ್ಣವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಏನು ವ್ಯತ್ಯಾಸ ಇಲ್ಲ 12ನೇ ಶತಮಾನದ ಬಸವಣ್ಣವರು ಏನು ಅನುಭವ ಮಂಟಪ ಅಂತ ಮಾಡಿದ್ರು ಈಗ ನಮ್ಮ ಉಪನ್ಯಾಸಕರು ಮಾತಾಡ್ತಾ ಹೇಳಿದ್ರು ಅನುಭವ ಮಂಟಪ ಅಂತ ಏನ್ ಮಾಡಿದ್ರು ಅದೇ ರೀತಿ ಅನುಭವ ಮಂಟಪ ಇವತ್ತು ಲೋಕಸಭಾ ವಿಧಾನಸಭೆಗಳಿಗೂ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಬಸವಣ್ಣವರು ಸಮಾಜದ ಮೇಲೆ ಕೀಳು ಅನ್ನೋದು ಇದು ಮಾಡಬಹುದು ಅವತ್ತಿನ ಕಾಲಘಟ್ಟದೊಳಗ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನವನ್ನ ಕೊಡಬೇಕು ಅಂತದ್ದು ಚಿಂತನೆ ಮಾಡಿದ್ರು ಬಸವಣ್ಣ ಅದಾದ್ಮೇಲೆ ಸಂವಿಧಾನದೊಳಗ ಅವಕಾಶವನ್ನ ಮಾಡಿಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆಲ್ಲವನ್ನ ನಾವು ನೋಡ್ತಾ ನೋಡ್ತಾ ನಾನಂದೆ ಭಾಷೆಗಳೊಂದು ಮತ್ತೆ ನಾನು ಹೇಳ್ತಾ ಮಾತಾಡ್ತಾ ಇದ್ದೆ ಸಿದ್ದರಾಮಯ್ಯನವರು ಇದು ನನ್ನ ಇಲಾಖೆಗೆ ಸಂಬಂಧಪಟ್ಟದ್ದು ಅದುವೇ ಇದೊಬ್ಬ ಕ್ಯಾಬಿನೆಟ್ ತರಬೇಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಫೋನ್ ಹೇಳಿದ್ರು ಈ ಮುಂದಿನ ಕ್ಯಾಬಿನೆಟ್ ಒಳಗ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕಾಗಿದೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದು ಇಡೀ ಸಮಾಜ ಬಸವಣ್ಣನ ಏನ ಅನುಯಾಯಿಗಳಲ್ಲ ಶ್ರೀಗಳು ಅವರೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ ಅಂತ ನಮ್ಮ ಹತ್ರ ಬಂದು ಬಸವಣ್ಣ ಅವರನ್ನ ರಾಯಭಾರಿಯನ್ನಾಗಿ ಮಾಡಿ ಅಂತ ಕೊಟ್ಟಿದ್ರು ನಮ್ಮ ಕ್ಯಾಬಿನೆಟ್ ಒಳಗೆ ಬಂದಂತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಕ್ಯಾಬಿನೆಟ್ಗೆ ತದಕ್ಷಣ ವಿಚಾರವನ್ನು ತರಬೇಕಂತಂದ್ರೆ ಕ್ಯಾಬಿನೆಟ್ ಒಳಗೆ ಪ್ರತಿಯೊಬ್ಬ ಸಚಿವರನ್ನು ಕೇಳಿ ಒಂದು ಮಾತನ್ನ ಒಂದು ನಿರ್ಧಾರ ಏನಂದ್ರೆ ರಾಯಭಾರಿ ಅಂದ್ರೆ ಅದು ಅಷ್ಟು ಗೌರವ ಸೂಚಿತ ಅಂತ ಪದ ಅಲ್ಲ ಅದನ್ನೇ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದ ಮಾಡಬೇಕಂತ ನಿರ್ಧಾರ ಆಗಿ ಕಾರ್ಯಕ್ರಮ ಮಾಡುವಂತೆ ನನಗೂ ಬಹಳ ಹೆಮ್ಮೆ ಪಡುವಂಥದ್ದು ಏನಂದ್ರೆ ಅವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋ ಕಾಲದೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಯಾರಂದ್ರ ಅದು ಶಿವರಾಜ್ ಎಲ್ಲ ಇತಿಹಾಸಗಳನ್ನು ಬರುವಂತ ಕೆಲಸ ಆಗ್ತಿರಲಿಲ್ಲ ಅದು ನನಗೆ ಬಹಳ ಹೆಮ್ಮೆ ಪಡುವಂಥ ನನ್ನಂತೆ ಹೇಳಿದೆ ನನ್ನ ಕೇಳಿ ಒಂದ್ ದಿವಸ ಮಾತಾಡ್ತಾ ಮಾತಾಡ್ತಾ ನನ್ನ ಆತ್ಮೀಯ ಮಾತಾಡಿದೆ ಬಸವಣ್ಣದು ನನಗೆ ಬಹಳ ಸಂಬಂಧ ಸಮೀಪದ ಸಂಬಂಧ ಅಂತ ಕೇಳಿದೆ ಅದೇನು ಅಂತಂದ್ರೆ ನಾನು ಹೇಳಿದೆ ಬಸವಣ್ಣವರ ಹೆಂಡತಿ ಊರು ಯಾವನಪ್ಪ ಅಂತ ಕೇಳಿದ್ರು ಯಾವಾಗ ಹೆಂಡತಿ ಊರು ನೀಲಾಮಿಟ್ಟಿ ಅವರು ತಂಗಡಿಗೆ ಮತ್ತೆ ತಂಗಡಿಗೆ ಅಂದ್ರೆ ನಾವೇನು ನಾವು ತಂಗಡಿಗೆ ಅದಕ್ಕೆ ನಾನು ಹೇಳಿದೆ ಬಸವಣ್ಣವರಿಗೆ ನಮ್ಮೂರಿಂದ ಕನೆ ಕೊಡ್ತೀವಿ ನಾವು ಬಸವಣ್ಣವರಿಗೆ ಬಹಳ ಸಮೀಪದ ಸಂಬಂಧಿಗಳು ನಾವು ಬೀಗಿರುವಂತದ್ದು ನಮ್ಮೂರು ನೆರವನ್ನು ಕೊಟ್ಟಿರುತ್ತೆ ಏನೋ ಒಂದು ಹೆಮ್ಮೆ ಅದಕ್ಕೆ ನಮ್ಮ ಮನೆ ಮಾತಾಡ್ತಾ ಹೇಳಿದೆ ಬಸವಣ್ಣವ್ರ ಈ ಕಾಲದೊಳಗಾದ್ರು ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿದ್ದಂತೆ ಸಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರಲ್ಲ ಬಹಳ ಹೆಮ್ಮೆ ವಿಚಾರ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದೇನೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಂತೆ ಯಾರು ಚಿಂತೆ ಮಾಡಿಲ್ಲ ಬಸವಣ್ಣವ್ರ ಬಗ್ಗೆ ಯಾರೊಂದೋ ಚಿಂತೆ ಮಾಡಿದ್ರು ಬೇರೆ ಬೇರೆ ರಾಜ್ಯದ ನಾಯಕರ ಬಗ್ಗೆ ಚಿಂತೆಗಳಾಗು ಅದ್ರ ಬಗ್ಗೆ ಚರ್ಚೆಗಳಾಗು ಆದ್ರೆ ನಮ್ಮ ರಾಜ್ಯದ
ಸಂಸ್ಕೃತಿಕ ನಾಯಕ ವಚನದ ಮೂಲಕ ಇಡೀ ರಾಜ್ಯದ ಇಡೀ ದೇಶವನ್ನು ತಿದ್ದುವಂತ ಕೆಲಸವನ್ನ ಮಾಡಿದ ಬಗ್ಗೆ ನಾಯಕರ ಬಗ್ಗೆ ಚಿಂತನೆ ಅದು ಸಿದ್ದರಾಮಯ್ಯ ಕಾರ್ಯಕ್ರಮವಾಗಿದೆ. ಬೇರೆ ಕಾಲ್ಪನಿಕ ಕಲ್ಪನೆಗಳನ್ನು ವಿಚಾರ ಮಾಡಲಿಲ್ಲ. ಬಸವಣ್ಣವರ ಬಗ್ಗೆ ತಂದೆ ಆದಂತ ಒಂದು ಶಕ್ತಿ ಇದೆ ಬಸವಣ್ಣವರು. ನಾನಿವತ್ತು ಬಹಳಷ್ಟು ಮಂಡಮಾನ್ಯಗಳನ್ನು ನೋಡ್ತಾ ಇದ್ದೇನೆ. ಬಸವಣ್ಣವರ ಕಾಲದೊಳಗೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕಲಬುರಗಿ ಒಳಗೆ ಒಂದು ಇತಿಹಾಸ ಇದೆ. ನನಗನ್ಸಿದ ಮಟ್ಟಿಗೆ UPS ಸರ್ಕಾರ ಇದೆ. UPS ಸರ್ಕಾರ ಇದ್ದಾಗ ಅನುಭವ ಮಂಟಪ ಅಂತ ಇಡೀ ರಾಜ್ಯದಲ್ಲಿರುವಂತ ಎಲ್ಲ ಶ್ರೀಗಳು ಸ್ವಾಮೀಜಿಗಳು ಕಲಬುರಗಿ ಒಳಗೆ ಒಂದು ಕಾರ್ಯಕ್ರಮಗಳನ್ನು ಭಾಗಿಯಾಗಿದ್ದರು. ಅವತ್ತ ಕೇಂದ್ರದ ಸಚಿವರಾದಂತ ರಾಮದಾಸ್ ಪಾಸ್ವಾ ಅವರು ಬಂದಿದ್ರು ಅಲ್ಲಿ ಕಲಬುರಗಿ. ಒಂದೇ ವೇದಿಕೆ ಮೇಲೆ ಎಲ್ಲರೂ ಕೂತಿದ್ರು. ಇದನ್ನು ಬಹಳ ಹೆಮ್ಮೆ ಇದ್ರು ಹೇಳ್ಕೊಂತೀನಿ. ಆ ಕಾರ್ಯಕ್ರಮದ ಅಧ್ಯಕ್ಷತೆ ಇಳಕಲ್ಲಿನ ಮಾತ್ರ ಸ್ವಾಮಿಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಿದ್ರು. ಅವತ್ತು ರಾಮವಿಲಾಸ ಪಾಸ್ವಾರ್ ಹೇಳಿದ್ರು, ನೀವೆಲ್ಲ ವೇದಿಕೆ ಮೇಲೆ ಸ್ತ್ರೀಗಳು ಕೂತಿದ್ರಲ್ಲ, ಬರೀ ನೀವು ಒಂದೇ ಸಮಾಜದ ಸ್ತ್ರೀಗಳು ಕೂತೀರಿ, ಬೇರೆ ಬಸವಣ್ಣನ ಕಾಲದ ಬೇರೆ ಬೇರೆ ಸಮಾಜದ ಸ್ತ್ರೀಗಳನ್ನ ಸಮಾಜದ ಗುರುಪೀಠಗಳನ್ನ ಮಾಡಿ ಅವರಿಗೆ ಪೀಠಾಧಿಕಾರಿಗಳನ್ನ ಮಾಡುವಂತ ಶಕ್ತಿ ನಿಮ್ಗೆ ಯಾರಿಗಾದ್ರೂ ವೇದಿಕೆ ಮೇಲೆ ಇದೆಯಾ ಅನ್ನುವಂತ ಮತ್ತ ರಾಮವಿಲಾಸ ಪಾಸ್ವಾರ್ ಹೇಳಿದಾಗ ಅವತ್ತಿನ ಅಧ್ಯಕ್ಷ ವಹಿಸಿದಂತ ಸನ್ಮಾನ್ಯ ಇಂಕಲ್ಲಿನ ಮಠದ ಮಹಾಂತಜ್ಞರು ಒಂದೇ ಮಾತು ಹೇಳಿದ್ರು, ನನ್ನ ಮಠಕ್ಕೆ ನನ್ನ ಇದಕ್ಕೆ ಒಬ್ಬ SCಯವನ್ನ ಅವನ ಸಂಸ್ಕಾರವನ್ನ ಕೊಟ್ಟು ನಾನು ಅಧ್ಯಕ್ಷ ಮಾಡೋದನ್ನ ಪೀಠಾರೋಹಣ ಮಾಡ್ತೀನಿ ಅನ್ನೋ ಮಾತು. ಇದು ಏನಿಲ್ಲ ಕ್ರಾಂತಿಕಾರಿ ಬೆಳವಣಿಗೆಗಳು ಇವೆಲ್ಲ ಬಸವಣ್ಣನ ಕಾಲ ಮಾತ್ರ ಅದು ಅದನ್ನು ಮಾಡಿದ್ರು. ಎಷ್ಟೋ ಮಂದಿ ವಿರೋಧವನ್ನ ಮಾಡಿದ್ರು, ವಿರೋಧ ಮಾಡಿದ ಈಗ ನಾವು ಅವ್ರು ಲಿಂಗೈಕ್ಯರಾಗಿದ್ದಾರೆ. ನಾನು ಅವ್ರಿಗೆ ಬಹಳ ಅವ್ರ ಜೊತೆಗೆ ಬಹಳ ಪ್ರೀತಿ ವಿಶ್ವಾಸದ ಜೊತೆಗೆ ಇದ್ದೆ ನಾನು ಮಾಡಿದ ಅವತ್ತೇ ನಾನು ನೆನಪು ಮಾಡ್ಕೊಂಡ ಇದು ಕ್ರಾಂತಿಕಾರಿ ಕ್ರಾಂತಿಯೋಗಿ ಸಂಘ ಕ್ರಾಂತಿಯೋಗಿ ಬಸವಣ್ಣ ಅನ್ನದಂತ ಸರಳದ ಮಾತಲ್ಲ. ಏನಾದರೂ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು ಮಾತ್ರ ಅವರಿಗೆ ಕ್ರಾಂತಿಕಾರಿಯೋಗಿ ಸಂಗೊಳ್ಳಿ ರಾಯಣ್ಣ ಕ್ರಾಂತಿಯೋಗಿ ಬಸವಣ್ಣ ಅಂತ ಎಲ್ಲ ಹೆಸರು ಯಾಕೋದು ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಸಮಾಜಗಳನ್ನ ಒಡಕುಟ್ಟಿಸುವಂತದ್ದು ಸಮಾಜದೊಳಗ ಬಿರುಕನ್ನು ಬಿಡಿಸುವಂತದ್ದು ಇದು ಬಸವಣ್ಣವರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಇದನ್ನೆಲ್ಲವನ್ನ ನೋಡಿದ್ರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಸರ್ಕಾರಕ್ಕೂ ಹೆಮ್ಮೆ ಇದೆ. ಇವತ್ತಿನ ಇದ್ರೊಳಗೆ ಸಭೆ ಮಾತಾಡಿದ್ರು, ಬೇರೆ ನಾವು ಬಸವಣ್ಣವ್ರನ್ನ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು, ಒಂದು ಬಸವಣ್ಣ ಫೋಟೋ ಹಾಕಬೇಕು ಅಂತ ಅಂದು ನಿರ್ಧಾರ ಮಾಡಿದ್ದು ಸಿದ್ದರಾಮಯ್ಯನವರೇ. ಅಂದು ನಿರ್ಧಾರ ಮಾಡಿದ್ದು ಸಿದ್ದರಾಮಯ್ಯನವರು. ಇವತ್ತ ಸಾಂಸ್ಕೃತಿಕ ನಾಯಕ ಅಂತ ಬರವಣ ಮಾಡಿ ಪ್ರತಿಯೊಂದು ಕಚೇರಿಗಳು ಹಾಕಬೇಕಂತ ನಿರ್ಧಾರ ಮಾಡಿದ್ರು, ಅದು ಸಿದ್ದರಾಮಯ್ಯನವರ ಕೆಲಸ ಅಂತ ಒಂದು ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ರು ನಿಜವಾಗ್ಲೂ ನಾನು ದೊಡ್ಡ ಪುಣ್ಯವಂತ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಬಹಳ ಸಂತೋಷ ಪಡುವಂತದ್ದು. ನನಗೆ ಎರಡನೇ ಸತಿ ಇರ್ಬೋದು ಹೇಳೋದು, ನನಗೆ ಸಿದ್ದರಾಮಯ್ಯ ಸಾಹೇಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗದಂತೆ ನಾನು ಮೊದಲೇ ಅಂತ ಬಂದಿದ್ದೆ. ಬೇಡ ಸರ್ ನನಗೆ ಯಾಕೆ ಕೊಡ್ತೀರಿ ಆ ಇಲಾಖೆ ಅಂತ. ಯಾಕಂತಂದ್ರು ನಾನು ಕವಿನೂ ಅಲ್ಲ, ನಾನು ಸಾಹಿತಿನೂ ಅಲ್ಲ, ಮತ್ತು ನಾವು ನಾಟಕನೂ ಮಾಡಿಲ್ಲ, ನಮ್ಗೆ ನಾಟಕನೂ ಬರೋದಿಲ್ಲ, ನನಗೆ ಯಾಕೆ ಸರ್ ಇದು ಅಂತಂದೆ. ಇಲ್ಲ, ನೀನು ಸಮರ್ಥವಾಗಿ ನಿವಾಸಿ ಅಂತ ನನಗೆ ವಿಶ್ವಾಸ ಇದೆ, ನೀನು ಮಾಡಲೇಬೇಕು ಈ ಇಲಾಖೆ ತಗೊಳ್ಳೇಬೇಕು ಅನ್ನೋದು ಕೊಡುತ್ತೇನೆ. ನಿಜವಾಗ್ಲೂ ನನಗೆ ಹೆದರಿಕೆ ಇತ್ತು. ಅಂದ್ರೆ ದೊಡ್ಡ ದೊಡ್ಡ ಮಹಾನ್ಮಾನ ವ್ಯಕ್ತಿಗಳು ಈ ಇಲಾಖೆಗಳು ಬರ್ತಾರೆ, ಯಾಕಂದ್ರೆ ಸಣ್ಣ ವಿಚಾರ ಅಲ್ಲ. ಆದ್ರೆ ನಾನು ಅವಾಗ ಹೆದರ್ತಾ ಇದ್ದೆ, ಎದುರಿ ನಾನು ಒಳ್ಳೆ ವಿನ ಆಡಳಿತ ಮಾಡಕ್ಕಲ್ಲ. ಆದ್ರೆ ಈಗ ನನ್ಗೆ ಅರ್ಥ ಆಗ್ತಾ ಇದೆ, ನಿಜವಾಗ್ಲೂ ಈ ಇಲಾಖೆ ತಗೊಂಡಿದ್ದಕ್ಕೆ ನನ್ಗೆ ಸಾರ್ಥಕತೆ ಆಗ್ತಾ ಇದೆ ಅಂತ. ಬಡ ಕಲಾವಿದರ ಬಗ್ಗೆ ಚಿಂತನೆಗಳಾಗ್ತಾವ, ಕಲಾವಿದರ ಬಗ್ಗೆ ವಾಸ್ತವ ಸತ್ಯ ಗೊತ್ತಾಗುತ್ತೆ. ರಾಜ್ಯದ ಪ್ರಶಸ್ತಿಯನ್ನು ಆಯ್ಕೆ ಮಾಡಬೇಕಾದ್ರು ಎಲ್ಲವನ್ನ ವಿಚಾರ ಮಾಡಿ ಪ್ರಶಸ್ತಿಯನ್ನು ಕೊಡುವಂಥದ್ದು ಎಲ್ಲವೂ ಒಂದು ಅರ್ಥಗರ್ಭಿತವಾದಂತ ಇಲಾಖೆ ಅಂತ ನನ್ನ ನೆನೆಸ್ತಾ ಇದ್ದೀನಿ. ಅದಕ್ಕೆ
ಇವತ್ತ ಇದರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಇರುತ್ತೆ ನಮಗೆ ಬಹಳ ಮುಖ್ಯವಾದ ಕಾರ್ಯಕ್ರಮ ಅದನ್ನು ಯಾಕಂದ್ರೆ ಪುರಸಭೆ ಪಟ್ಟಣ ಪಂಚಾಯತ್ ಒಳಗೆ ಪೌರ ಕಾರ್ಮಿಕರು ಅವರನ್ನ ನಾವು ಕಾಯಂಗೊಳಿಸುವಂತ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ ಇದು ಬಸವಣ್ಣನ ಕಾಲಘಟ್ಟದ ಇದು ಇವತ್ತಿನ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಚಿಂತನೆ ಮಾಡಿದಂಥದ್ದು ನನಗೆ ಬಹಳ ಸತೆ ವಿಚಾರ ಮಾಡ್ತೀನಿ ಯಾರು ಕುಳಿತಕೊಳ್ಳಲಾಗಿರ್ತಾರ ಯಾರು ಕಷ್ಟದೊಳಗಿರ್ತಾರ ಯಾರು ಸಮಾಜದೊಳಗ ತೊಂದರೆಯೊಳಗಿದಾಗಿರ್ತಾರ ಅವ್ರಿಗೆ ಕೆಲಸ ಮಾಡುವಂತ ಅವ್ರನ್ನ ಮೇಲೆತ್ತುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಮಾತ್ರ ಆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋಕ್ಕೆ ಸಾಧ್ಯತೆ ಆಗುತ್ತೆ ನೀವು ಶ್ರೀಮಂತರು ಸಾಲ ಮನ್ನಾ ಮಾಡಿದ್ರೆ ಏನದು ಅರ್ಥ ಬರ್ತೈತೆ ಅದೇ ಕೃಷಿಕರು ಸಾಲ ಮನ್ನಾ ಮಾಡಿ ಅದೇ ಬಡವರ ಅಂಬೇಡ್ಕರ್ ನಿಗಮ ಸಾಲ ತಗೊಂಡವ್ರನ್ನ ಮನ್ನಾ ಮಾಡಿ ಅದೇ ವಾಲ್ಮೀಕಿ ಸಮಾಜದವರು ತಗೊಂಡಂತ ಮನ್ನಾ ಮಾಡಿ ಎಸ್ಸಿ ಎಸ್ಟಿ ಮೆಡಲ್ ಕ್ಲಾಸ್ ಇವ್ರು ಎಲ್ಲೆಲ್ಲಿ ಸಾಲ ತಗೊಂಡು ಅವ್ರು ಮನ್ನಾ ಮಾಡಿದ್ರೆ ಅದು ಸರ್ಕಾರದ ಚಿಂತೆ ಬಡವರ ಚಿಂತನೆ ಅದು ಸರ್ಕಾರ ಬಡವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಅಂಬಾನಿ ಅದಾನಿ ಅಂತ ಪುಣ್ಯಾತ್ಮ ಸಾಲ ಮನ್ನಾ ಮಾಡಿದ್ರೆ ಬಡವ ಚಿಂತನೆ ಅಂತ ಅಂತಾರಂದ್ರಿ ಆ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರ ಬಡವರ ಚಿಂತನೆ ಸರ್ಕಾರ ಸಹಲ್ಲ ಶ್ರೀಮಂತರ ಚಿಂತನೆ ಮಾಡುವಂತ ಸರ್ಕಾರ ಇಲ್ಲಿದಾರಲ್ಲ ಬಡವರ ರೈತರು ಅಂಬೇಡ್ಕರ್ ನಿಗಮದಾಗ ಹಿಂದುಳಿದ ನಿಗಮದೊಳಗ ವಾಲ್ಮೀಕಿ ನಿಗಮದೊಳಗ ಇವನ್ನೆಲ್ಲ ತಗೊಂಡಂತವರಿಗೆ ಸಾಲ ಮಾಡಿದಾಗ ಹೌದಪ್ಪ ಈ ಸರ್ಕಾರ ಬಡವರ ಬಗ್ಗೆ ಚಿಂತನೆ ಮಾಡುವ ಸರ್ಕಾರ ನಾನಿವತ್ತು ಇದನ್ನೇ ಹೇಳ್ತಾ ಇದ್ದೀನಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನೀನೆ ಬಜೆಟ್ ಮಂಡನೆ ಮಾಡಿದ್ರು ನನಗನ್ಸಿದ್ಮತ್ತಿಗೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯೊಳಗ 150 ಆಸ್ತಿಗಳನ್ನ ಒಟ್ಟೆ ಟೈಮ್ ಕೊಡುವಂತ ಕೆಲಸ ಮಾಡಿದ್ದೀನಿ ಇದು ಇತಿಹಾಸ ಇದು ಇತಿಹಾಸ ಇದು ಇತಿಹಾಸ ಕೂಟಕ್ಕೆ ಸೇರುತ್ತ ಇದು ಬಸವಣ್ಣ ಅವರ ಕಂಪನಿಗೆ ಸೇರುತ್ತ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಪನಿಗೆ ಸೇರುವಂತ ಕೆಲಸ ಆಗುತ್ತ ಈ ಕೆಲಸವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದ ಆಗ್ತಾ ಇದೆ ಅದಕ್ಕೆ ಬಂಧುಗಳೇ ಇವತ್ತು ಬಹಳಷ್ಟು ಹಿರಿಯರು ಬಂದಿದ್ದೀರಿ ಬಹಳಷ್ಟು ತಾಯಂದಿರು ನಮಗ ಇಲ್ಲಿ ಬಂದಿದ್ದೀರಿ ಇವೆಲ್ಲರೂ ಬಂದಿದ್ದೆ ಬಹಳ ಸಂತೋಷದ ವಿಚಾರ ಏನಂದ್ರೆ ಸಾಂಸ್ಕೃತಿಕ ನಾಯಕ ಬಸವಣ್ಣವರನ್ನ ಇವತ್ತ ಪ್ರತಿ ಸರ್ಕಾರಿ ಕಚೇರಿಯೊಳಗ ಆ ಒಂದು ವಿಶ್ವಗುರು ಬಸವಣ್ಣವರ ಸಂಸ್ಕೃತಿ ನಾಯಕ ಅಂತ ಘೋಷಣೆ ಮಾಡಿ ಇವತ್ತೆಲ್ಲ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ವಿ ಅದು ಬಹಳ ಮುಖ್ಯವಾದ ಕೆಲಸ ಅದಕ್ಕೆ ನೀವು ಸಾಕ್ಷಿ ಆಗಿದ್ದೀರಿ ಎಲ್ಲರೂ ಸಮಾಜದ ಎಲ್ಲ ಮುಖಂಡರು ಸಾಕ್ಷಿಯಾಗಿರಲ್ಲ ಅದು ಬಹಳ ಮುಖ್ಯವಾಗಿತ್ತು ಇವತ್ತ 17ನೇ ತಾರೀಕು ಇತಿಹಾಸವನ್ನ ಬರೆಯುವಂತ ಕೆಲಸ ಕೊಪ್ಪಳ ಜಿಲ್ಲೆ ಅಂದ್ರೆ ಮೊಟ್ಟ ಮೊದಲಿಗೆ ನೆನಪಾಗದ ಕವಿಮಠ ಅಂತ ಕವಿಮಠ ಅಂದ್ರೆ ಕವಿಮಠದ ಜಾತ್ರೆ ಅಂತ ಕವಿಮಠದ ಜಾತ್ರೆ ಅಂದ್ರೆ ಆ ಕವಿಮಠ ಜಾತ್ರೆಯೊಳಗ ಅನ್ನಪ್ರಸಾದ ಬಹಳ ದೊಡ್ಡ ಪ್ರಮಾಣದ ಅನ್ನಪ್ರಸಾದ ಇರುತ್ತೆ ನಮ್ಮ ನೆನಪಾಗುತ್ತೆ ಅದ್ರ ಜೊತೆಗೆ ಆ ಜಾತ್ರೆಗೆ ಲಕ್ಷಗಟ್ಟೆ ಜನರಿರ್ತಾರ ಎಲ್ಲ ಕಡೆ ಜಾತ್ರೆ ಮಾಡ್ತಾರೆ ಅದರ ಜಾತ್ರೆ ಕವಿಮಠ ಜಾತ್ರೆ ಅದಕ್ಕೆ ಆಗುತ್ತಿಲ್ಲ ಇದು ಗವಿಸಿದ್ದೇಶ್ವರರ ಆಶೀರ್ವಾದ ಮತ್ತು ಶ್ರೀಗಳಿಗೆ ಇದ್ದಂತ ಶ್ರೀಗಳಂತ ನಿಮಗೆಲ್ಲ ನೆನಪು ಮಾಡ್ಕೊಳ್ಳೋ ಕೆಲಸ ಅಂದ್ರೆ ಏನೇನು ಮಾಡ್ತಾರೆ ಇತಿಹಾಸವನ್ನು ಉಳಿಸುವಂತ ಕೆಲಸ ಇವತ್ತು ಮೊನ್ನೆ ನಮ್ಮ DCM ಕರ್ಕೊಂಡು ಬಂದಿದ್ರು ಅವ್ರೊಂದು ಅರ್ಧ ಗಂಟೆ ಟೆನ್ಷನ್ ಆಗ್ಬಿಟ್ಟು ಏನಿದೆ ಇಷ್ಟು ಜನ ಅಂತ ಆಶ್ಚರ್ಯ ಆ ಇಷ್ಟು ಜನದೊಳಗ ಎಷ್ಟು ಚೆನ್ನಾಗಿ ಜಾತ್ರೆ ಆಗ್ತದ್ರೆ ಒಂದು ಸಣ್ಣ ಲಕ್ಷಗಟ್ಟಲೆ ಜನರಿದ್ರೆ ಶ್ರೀಗಳ ಮೈಕ್ ಒಂದು ಭಾಷಣ ಮಾಡಬೇಕಂದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಎಲ್ಲರಿಗೂ ಖುಷಿ ಅಂತ ಪುಣ್ಯಾತ್ಮ ಇರೋದಕ್ಕೆ ಇವತ್ತ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಆಗ್ತಾ ಇದ್ದಾರೆ ಮತ್ತು ರೈತರು ಬದುಕ್ತಾ ಇದ್ದಾರೆ ಇಲ್ಲಂದ್ರೆ ಇದು ಶ್ರೀಮಂತರ ಜಾತ್ರೆ ಆಗೋದು ಇವೆಲ್ಲ ಒಂದು ಅದಕ್ಕೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವೆಲ್ಲವನ್ನ ವಿಚಾರ ಮಾಡಿ ಇವೆಲ್ಲವನ್ನ ಕಲ್ಪನೆಗಳನ್ನು ಇಟ್ಕೊಂಡು ಇವತ್ತ ಬಜೆಟ್ ಮಂಡನೆ ಅಂತ ಹಿಡ್ಕೊಂಡು ಸರ್ಕಾರದ ಆಡಳಿತಗಳನ್ನು ಒಂದು ಒಳ್ಳೆ ಕೆಲಸವನ್ನ ಅದ್ರ ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ವಿ ವಚನ ಮಂಟಪ ಕಲಬುರಗಿಯೊಳಗೂ ಪ್ರಾರಂಭ ಮಾಡ್ತಾ ಇದ್ದಾರೆ ಘೋಷಣೆ ಆಗಿದೆ ಅದ್ರ ಜೊತೆಗೆ ನಮ್ದೊಂದು ಆಸೆ ಇದೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳನ್ನು ಗಮನ ತಂದಿದ್ದೀನಿ ನಾನು ಮುಖ್ಯಮಂತ್ರಿಗಳ ಗಮನ ತಂದಿದ್ದೀನಿ ಏನಂದ್ರೆ ವಚನೆ ಜಾತ್ರೆ ಆಗ್ಬೇಕು
ಬಸವಣ್ಣನವರು ಪ್ರತಿ ಜಿಲ್ಲೆಗಳನ್ನು ಬಸವಣ್ಣನವರಿಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಾರಂಭ ಮಾಡ್ತೀವಿ ಸರ್, ನಮಗೆ ಅನುದಾನ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅವಾಗ ಇಡೀ ಸಮಾಜವನ್ನು ಕರೆದು ಒಂದ್ ಕಡೆ ಕುರಿತು ಬಸವಣ್ಣವ್ರ ಬಗ್ಗೆ ಚರ್ಚೆ ಆಗಲಿ ಅವತ್ತು ಇಡೀ ದಿವಸ. ಯಾಕಿದ್ರು ಚರ್ಚೆ ಆಗಬೇಕು ಅಂತಂದ್ರೆ ನಮ್ಮ ವೈಯಕ್ತಿಕ ಇದಕ್ಕಾಗೆಲ್ಲ ಮುಂದಿನ ಪೀಳಿಗೆಗೆ ಇದನ್ನ ನಮ್ಮ ಎಲ್ಲ ಯುವಕರಿಗೆ ಗೊತ್ತಾಗಬೇಕಾಗಿದೆ ಬಸವಣ್ಣ ಏನು ಅಂತಂದು ಅಲ್ಲೆಲ್ಲ ಕುಂತಿದ್ದೇವಲ್ಲ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಅದಕ್ಕೆ ನಾನು ಮೊನ್ನೆ ಹೇಳಿದೆ 60-40 ಕನ್ನಡ ಫಲಕವನ್ನ ಅಧಿವೇಶನ ಮೊನ್ನೆ ಮಾಡುವಂತಾಗ ಕೆಲವೊಂದು ಶಾಸಕರು ಏನಂತ ಕೇಳಿದ್ರು, ಇಲ್ಲ ಕನ್ನಡದ ಬಗ್ಗೆ ಬೆಂಗಳೂರಿಗೆ ಹಿಂಗ್ ಮಾಡಬೇಕು ಹಿಂಗ್ ಕೇಳ್ಬೇಕು ಅಂತಂದಂತೆ. ನಾನು ಅಂದ್ರೆ ಅಣ್ಣ, ನಾವು ಉತ್ತರ ಕರ್ನಾಟಕದ ನಾವು ಕನ್ನಡ ಮಾತಾಡ್ತೀವಿ, ಉತ್ತರ ಕರ್ನಾಟಕದೊಳಗ ಇಡೀ ಕರ್ನಾಟಕದ ಕನ್ನಡ ಚೆನ್ನಾಗೈತೆ, ಆದ್ರೆ ಬೆಂಗಳೂರೊಳಗೆ ಮಾತ್ರ ಸರಿಯಿನ ಕನ್ನಡ ಅಂತ ಹೇಳಿದ್ರು. ನೀವು ಕಾನೂನು ತರೋದು ಬೆಂಗಳೂರು ಸಲ ನಾನು ಮಾತನ್ನ ಹೇಳಿದೆ, ಯಾಕಂದ್ರೆ ಅದ್ರ ಅವಶ್ಯಕತೆ ನಮ್ಮಲ್ಲಿ ನಾವೆಲ್ಲ ಚೆನ್ನಾಗಿ ಕನ್ನಡ ಮಾತಾಡ್ತೀವಿ, ನಾವೆಲ್ಲ ಕನ್ನಡ ಶಾಲೆ ಹೋಗ್ತೇವೆ. ಕನ್ನಡ ಎಷ್ಟೋ ಮಂದಿ ಈಗ ನನ್ನ ಮಕ್ಕಳನ್ನು ನಮ್ಮಲ್ಲೆಲ್ಲ ಇಂಗ್ಲಿಷ್ ಶಾಲೆ ಹೋದ್ರು ಕನ್ನಡದ ಬಗ್ಗೆ ಅವ್ರಿಗೆ ಮನೆಯೊಳಗೆ ಕನ್ನಡ ಭಾಷೆಯನ್ನು ಮಾತಾಡೋದಕ್ಕೆ ಹೇಳ್ತಾ ಇದ್ದೀವಿ. ಇದೆಲ್ಲವನ್ನ ಯಾಕೆ ತರ್ತಾ ಇದ್ದೀವಿ ಅಂದ್ರೆ, ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಇದೆಲ್ಲವೂ ಗೊತ್ತಾಗುವ ಈ ಎಲ್ಲ ವಿಚಾರವನ್ನು ಅವ್ರಿಗೆ ಮನವರಿಕೆ ಆಗಲಿ, ಇದ್ರ ಬಗ್ಗೆ ತಿಳುವಳಿಕೆ ಬರಲಿ. ಯಾಕೆ ಮಹಾಪುರುಷರ ಜಯಂತಿಗಳನ್ನ ಮಾಡ್ತೇವೆ, ಯಾಕೆ ಮಹಾಪುರುಷರನ್ನ ನಾವು ಕಾರ್ಯಕ್ರಮ ಮಾಡ್ತೇವೆ, ಅವ್ರ ಬಗ್ಗೆ ತಿಳುವಳಿಕೆ ಬರಲಿ ಅಂತ ದೃಷ್ಟಿಕೋನವನ್ನ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ. ನಮ್ಮ ಹೇಳುತ್ತಾ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜೊತೆಗೆ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಒಂದು ಸೇರಿ ಸೇರಿದಂತೆ ಒಂದು ಎರಡು ಮಾತನ್ನು ಜಯ ಹಿಂದ್ ಜಯ ಕನ್ನಡ.